ಎಲ್ಲ ಸಬರ ಖಬರ ಸಬರ ಖಬರ. ಜಾಮೂನ್ ಮಾಡ್ತಾ ಇದೆ ಇವಾಗ ನನ್ನ ಫ್ರೆಂಡ್ ದಿವ್ಯ ಕೂಡ ಬರ್ತಾ ಇದ್ದಾಳೆ ಮನೆಗೆ. ಸೊ ಅವಳು ಬಂದಾಗಲೆಲ್ಲ ಹಾಗೆ ಹೋಗ್ತಾಳೆ, ಏನು ತಿನ್ನಲ್ಲ. ಆ್ಯಕ್ಚುಲಿ ನನಗೇನು ಮಾಡಿಕೊಡಲ್ಲ, ಬಟ್ ಈ ಸರಿ ಅಟ್ಲೀಸ್ಟ್ ಜಾಮೂನಾದ್ರೂ ತಿನ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು ಜಾಮೂನ್ ಮಾಡ್ತಾ ಇದ್ದೀನಿ. ಇಬ್ಬರು ಹೊರಗಡೆ ಕೂಡ ಹೋಗ್ಬೇಕಿತ್ತು ಆ್ಯಕ್ಚುಲಿ. ಇವತ್ತೇನೋ ವೀಡಿಯೋಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದೆ, ಏನೇನೋ ವೀಡಿಯೋಸ್ ಮಾಡಬೇಕು ಅಂತ, ಬಟ್ ಏನೂ ಆಗ್ತಾಯಿಲ್ಲ. ಸೊ ಹೊರಗಡೆ ಹೋಗ್ತೀವಿ. ಸೊ ಅದನ್ನು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಸೊ ಇವಾಗ ಜಾಮೂನ್ ಪಾಕಕ್ಕೆ ಇಟ್ಟಿದ್ದೀನಿ, ಆಮೇಲೆ ಜಾಮೂನ್ ಎಲ್ಲ ಕಲಸಿ ಕೂಡ ಇಟ್ಟಿದ್ದೀನಿ, ಅದಕ್ಕೆ ಮಿಕ್ಸಿ ಏನು ಬೇಕೋ ಅದೆಲ್ಲ ಮಾಡಿಟ್ಟಿದ್ದೀನಿ. ಸೊ ಉಂಡೆ ಮಾಡಿ ಆಯಿಲಲ್ಲಿ ಫ್ರೈ ಮಾಡಿ ಪಾಕಕ್ಕೆ ಹಾಕೋದಷ್ಟೇ ಬಾಕಿ. ಅದಾದಮೇಲೆ ಸ್ವಲ್ಪ ಮನೆ ಕ್ಲೀನ್ ಮಾಡಿಬಿಟ್ಟು ರೆಡಿಯಾಗಿ ಹೊರಗಡೆ ಹೋಗ್ಬೇಕು. ಓಯ್ ಇಲ್ಲೇ ಏನಿಲ್ಲ ನೀನು ಬಂದು ಗೈಸ್ ಬಂದು ದಿವ್ಯ ಮೇಕಪ್ ಮಾಡ್ಕೊಂಡು ಒಂದ್ ಮಣ ಏ ಫಿಲ್ಟರ್ ಹಾಕಿದ್ಯ ಕಣೆ ಮಕ ಮೂತಿ ನಿನ್ ಮುಖ ಇರೋದೇ ಹಂಗ ಕಾಣಿಸ್ತಿತ್ತು ಇವತ್ತು. ಒಂದ್ ನಿಮಿಷ ನಿಮಿಷ ಝೂಮ್ ಮಾಡ್ತೀನಿ, ಅಲ್ಲಿ ಪೌಡರ್ ಹಂಗೆ ಐತಲ್ಲಿ ಬ್ಲೂ ಬ್ಲೂ. ಅವಳದು ಲ್ಯಾಪ್ಟಾಪ್ ಏನು ಮೌಸ ಮೌಸ್ ಬೇಕಂತ ತಗೊಂಬರಕ್ ಹೋಗ್ತಿದ್ದೀವಿ ಅಂತ ಅಳದ ವೀಡಿಯೋ ಮಾಡೋ ಟೈಮಲ್ಲಿ ಇರೋದು ಬ್ರೇಕ್ ಇಲ್ಲ ಅಂತ. ಎಗ್ನಾಗ ತಳ್ ನೋಡಿ ಗೈಸ್ ತುಮಕೂರಿಂದ ಮೌಸ್ ತೊಗೊಂಡು ಬಂದಮೇಲೆ ಮನೆಯಲ್ಲಿ ಬಂದು ಬಸ್ಸಾರು ಮಾಡಿದೆ, ಹುಳಿಕಾಯಿ ಬಸ್ಸಾರು. ಅವಳು ಇದ್ಲಲ್ಲ, ಅವಳು ತಿಂತಾಳೆ ಅಂತ ಮಾಡಿದೆ, ಬಟ್ ಅವಳು ನಾವು ಹೊರಗಡೆ ತಿನ್ಕೊಂಬಂದಿದ್ವಲ್ಲ ಸೊ ಹೊಟ್ಟೆ ಫುಲ್ಲಾಗಿತ್ತು. ಸೊ ಒಂದು ಸ್ವಲ್ಪ ಕಾಳೆಲ್ಲ ಟೇಸ್ಟ್ ಮಾಡಿ ಹೋದಲು. ದಿವ್ಯ ಹೋಗ್ತಾ ಇದ್ದಾಳೆ ಇವಾಗ. ಇಷ್ಟೊತ್ತು ವಿಡಿಯೋ ಶೂಟ್ ಮಾಡಿದ್ವಿ, ವಿಸ್ಪೋ ಚಾಲೆಂಜ್. ಬಾಯ್ ಮಾಡು, ಬಾಯ್. ನೋಡ ಪ್ಯಾಂಟ್ ಬೇಕಾ? ನಾನು ಹಾಕಿದ್ದೀನಲ್ಲ ಈಗ ಹಾಕ್ತಿರೋ ಥರ. ಹಂಡ್ರೆಡು ಅಪ್ಪ ಅಲ್ಲಿ ಯಾರು ತಕೊಂಡು ಹೋಗಿದ್ದು? ಏನಿಲ್ಲ ನಮ್ಮ ಅಣ್ಣ ಮಾಡ್ರೆ ಮಾಡ್ಬಿಡ್ತಿದ್ದ. ಇದು ಹಿಂಗೆ ಹಾಕ್ತೀನಿ ರಾ, ಬಾಯಿ ಬಂದಿತ್ತಂತ. ನಮಸ್ಕಾರ ಎಲ್ಲ ಸಬ್ರ ಕಬ್ರ ಸಬ್ಸ್ಕ್ರೈಬ್ ಮಾಡಿ ಸರಿ ಬಾಯ್. ದಿವ್ಯ ಹೋದ್ಲು ಅವ್ರ ಮನೆಗೆ. ಸೊ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿ ಈ ಐಲೈನರ್ ಮತ್ತು ಲಿಪ್ಸ್ಟಿಕ್ನೆಲ್ಲ ರಿಮೂವ್ ಮಾಡಬೇಕು ಅಷ್ಟೇ. ಇನ್ನೇನು ನಾನೇನು ಮೇಕಪ್ ಎಲ್ಲ ಮಾಡಿಲ್ಲ, ಜಸ್ಟ್ ಒಂದು ಐಲೈನರ್ ಕಾಜಲ್ ಲಿಪ್ಸ್ಟಿಕ್ ಅಷ್ಟೇ ಹಾಕಿದ್ದು. ಸೊ ಇದನ್ನು ಇವಾಗ ರಿಮೂವ್ ಮಾಡಿ ಡ್ರೆಸ್ ಚೇಂಜ್ ಮಾಡಬೇಕು. ಸೊ ಒಂದು ವೀಡಿಯೋಗೋಸ್ಕರ ಅಂತ ಡ್ರೆಸ್ ಚೇಂಜ್ ಮಾಡಿದೆ, ಆ್ಯಂಡ್ ಮತ್ತು ಹೊರಗಡೆ ಹೋಗ್ಬೇಕಿತ್ತಲ್ಲ ಅದಕ್ಕೆ ಅಂತ ಈ ಡ್ರೆಸ್ನ ಈ ಟಾಪ್ನ ಹಾಕ್ಕೊಂಡೆ. ಆ್ಯಂಡ್
ನಾನು ಯಾವ ಥರ ಮೇಕಪ್ ಹಾಕಿದಾಗ ಅಥವಾ ಈ ಥರ ಐಲೈನರ್ ಕಾಜಲ್ ಹಾಕ್ದಾಗ ಯಾವ ಥರ ರಿಮೂವ್ ಮಾಡ್ತೀನಿ ಅನ್ನೋ ಕೂಡ ತೋರಿಸ್ತೀನಿ. ಸೊ ನಾನು ಯೂಶ್ವಲಿ ಮೇಕಪ್ ಮಾತ್ರ ನಾನು ಮೇಕಪ್ ರಿಮೂವರಲ್ಲಿ ರಿಮೂವ್ ಮಾಡ್ತೀನಿ. ಈ ಐಲೈನರ್ ಮತ್ತು ಕಾಜಲ್ನೆಲ್ಲ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ. ನನಗೆ ರಿಮೂವರಲ್ಲಿ ಏನಾದರೂ ವೈಪ್ ಮಾಡೋಕ್ಕೆ ಹೋದರೆ ಕಣ್ಣೆಲ್ಲ ಉರಿ ಬರುತ್ತೆ, ಆ್ಯಂಡ್ ಐಲೈನರ್ ಕಾಜಲ್ ಅಷ್ಟು ನೀಟಾಗಿ ಹೋಗೋದಿಲ್ಲ, ಹಾಗೆ ಬಿಡಬಾರ್ದಲ್ಲ. ಸೊ ಅದಕ್ಕೆ ಕೋಕೋನಟ್ ಆಯಿಲ್ನ ಯೂಸ್ ಮಾಡಿಕೊಂಡು ಕೋಕೋನಟ್ ಆಯಿಲಲ್ಲಿ ರಿಮೂವ್ ಮಾಡ್ಕೊತೀನಿ. ಕೋಕೋನಟ್ ಆಯಿಲ್ ಹಾಕಿ ಐಲೈನರ್ ಮತ್ತು ಲಿಪ್ಸ್ಟಿಕ್ ಎಲ್ಲವನ್ನು ರಿಮೂವ್ ಮಾಡಿದೆ. ಇವಾಗ ಫೇಸ್ ವಾಶ್ ಮಾಡ್ಕೋಬೇಕು. ಫೇಸ್ ವಾಶ್ ಮಾಡಾದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇವತ್ತು ದಿವ್ಯ ಬಂದಿದ್ದಲ್ಲ, ಅವಳ ಜೊತೆ ಮಾತಾಡ್ಕೊಂಡು ಆಟಾಡಿಕೊಂಡು ಅಡುಗೆ ಮಾಡಿದೆ, ಬಟ್ ಅಡುಗೆ ಮನೆ ಇನ್ನೂ ಕ್ಲೀನ್ ಮಾಡಿಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ರೆಕಾರ್ಡ್ ಬರೀಬೇಕು. ನಾನು ಅಂದರೆ ರೆಕಾರ್ಡ್ ಬರೆದಿದ್ದೀನಿ, ಬಟ್ ಡಯಾಗ್ರಾಮ್ಸ್ ಮಾತ್ರ ಹಾಕಬೇಕು. ಸೊ ಅದನ್ನೆಲ್ಲ ಮಾಡಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.